ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ನಾವು ಆಕ್ಚುಲಿ ಕ್ಷೇಮವಾಗಿಲ್ಲ, ಯಾಕೆಂತ ನೆಕ್ಸ್ಟ್ ಹೇಳ್ತೇನೆ. ನೀವು ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಟು ದ ಚಾನೆಲ್. ನಾವು ಯಾಕೆ ಕ್ಷೇಮವಾಗಿಲ್ಲ ಅಂತಂದ್ರೆ, ನಮ್ಮ ಹುಡುಗ ಮಾರೆ, ನಮ್ಮ ಹುಡುಗ ಯಾರು, ರಾಹುಲ್, ಅವ್ರಿಗಿಂತ ಹುಷಾರಿಲ್ಲ ಅಂತಲ್ಲ. ನಿನ್ನೆ ನೈಟಿಂದ ಭಯಂಕರ ಹೊಟ್ಟೆ ನೋವೆಲ್ಲ ಕಾಣಿಸ್ಕೊಂಡು ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಸರ್ಜರಿ ಎಲ್ಲ ಮಾಡಿದಂತೆ. ಅಪೆಂಡಿಕ್ಸ್ ಮಾರೆ, ಭಾರಿ ಬೇಜಾರಿತ್ತು ನಮಗೆ. ಕೇಳಿ ಒಂಥರ ಶಾಕ್ ಆಯ್ತು, ಯಾಕಂದ್ರೆ ಅವರಿಗೆಲ್ಲ ಸಹ ಫೆಸಿಲಿಟಿ ಎಲ್ಲ ಇರ್ತದಲ್ಲ, ನ್ಯೂಟ್ರಿಷನ್ ಅದು ಇದು ಎಲ್ಲ ನೋಡ್ಕೊಳ್ಳೋರೆಲ್ಲ ಇರ್ತಾರೆ. ಆದ್ರೆ ಸಹ ಹೀಗೆ ಒಂದು ಆದದ್ದು ಸ್ವಲ್ಪ ಮನಸ್ಸಿಗೆ ನಮಗೆ ಕರುಳು ಚುರುಕ್ ಅಂತಾಯ್ತು. ಈಗ ಎಷ್ಟು ದಿನ ಬೆಡ್ ರೆಸ್ಟ್ ಅಂತ ಗೊತ್ತಿಲ್ಲ. ಇವತ್ತಿನ ಮ್ಯಾಚಿಗೆ ಅವರು ಅಲಭ್ಯರು, ಅಂದ್ರೆ ಈಗ ನೆಕ್ಸ್ಟ್ ಮ್ಯಾಚಿಗೆ ಏನು ಬರ್ತದೆ, ನಮ್ದು ಪಂಜಾಬ್ ಮತ್ತೆ, ಹೌದು ನಮ್ಮ ಪಂಜಾಬ್ ಮಾರೆ, ನಮ್ದು ಪಂಜಾಬ್ ಮತ್ತೆ ಡೆಲ್ಲಿ ಮ್ಯಾಚಿಗೆ ಅವರು ಅಲಭ್ಯರು. ಅದು ಒಂದು ವಿಷಯ ತಿಳಿದು ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಮತ್ತೆ SRH ದು ಬ್ಯಾಟಿಂಗ್ ನೋಡಿ ಉಂಟಲ್ಲ, ಅಂದ್ರೆ ನಮ್ಮದು ಬೇಜಾರು ಇನ್ನು ಸಹ ಡಬಲ್ ಆಗಿದೆ. ಯಾಕಂತಂದ್ರೆ ನಾವು ಮೊನ್ನೆಯಿಂದ ಎಂತ ಹೇಳ್ತಿದ್ದೇವೆ ಅದು ಪೂರ್ತಿ ಉಲ್ಟವೇ ಆಗ್ತಾ ಉಂಟು. ದೇವರಿಗೆ ಇಷ್ಟ ಇಲ್ಲ ಅಂತ ಕಾಣ್ತದೆ, ಅದಕ್ಕೆ ನಾನು ಪ್ರೆಡಿಕ್ಟ್ ಮಾಡಿರಲಿಲ್ಲ. ಆದ್ರೆ ಸಹ ನಾನು ಎಂತ ಹೇಳಿದೆ, SRH ವಿನ್ ಆದ್ರೆ ನಮ್ಗೊಂದು ಖುಷಿ ಆಗ್ತದೆ. ಯಾಕಂತಂದ್ರೆ ವಿಲಿಯಮ್ಸ್ ಅವರು ಕ್ಯಾಪ್ಟನ್ ಆಗಿರೋದು, ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಒಂದು ಅಂದ್ರೆ ಯಾವತ್ತೂ ಅವ್ರಿಗೆ ಬೇಜಾರಾದ ಸನಕ್ತಾ ಇರ್ತಾರಲ್ಲ, ಒಂದು ಸ್ಮೈಲ್ ಮಾಡ್ತಾ ಇರ್ತಾರಲ್ಲ, ಪಾಪ ಮಾರೆ ಕ್ಯಾಪ್ಟನ್ ಆಗಿದ್ದಾರೆ, ಆ ಒಂದು ಟೀಮ್ ವಿನ್ ಆಗಲಿ ಅಂತ ನಾವು ಬಯಸಿದ್ದು. ಇದು ನೋಡಿದ್ರೆ ಭರ್ಜರಿ ಅಂತರದ ಸೋಲು, ಅದೇ ಹೀನಾಯ ಮೌನವಾಗಿ ಸೋತಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ ಸೋಲು. ಯಾಕಂತಂದ್ರೆ SRH ಗೆ 150-160 ಆ್ಯಕ್ಚುಲಿ ಅವರಿಗೆ ಚೇಸ್ ಮಾಡಲಿಕ್ಕೆ ಅಂದರೆ ದಮ್ಮು ಕಟ್ತದೆ ಅವರಿಗೆ ಯೂಶ್ವಲಿ ಅಂತೆಲ್ಲ ಆಗ್ತದೆ. ಇನ್ನು 220 ಟಾರ್ಗೆಟ್, 221 ಟಾರ್ಗೆಟ್, ಎಲ್ಲಿಂದ ಅಣ್ಣ, ಎಲ್ಲಿ ಆಗೋದೇ ಇಲ್ಲ. ಅವ್ರು ಆ್ಯಕ್ಚುಲಿ ಉಂಟಲ್ಲ, ಅವರು ರಾಜಸ್ಥಾನದ ಬ್ಯಾಟಿಂಗ್ ಆದ ಕೂಡಲೇ ಸುಮ್ಮನೆ ಟೈಮ್ ವೇಸ್ಟ್ ಎಲ್ಲ ಮಾಡೋದು ಬೇಡ, ನಾವು ಸೋತಿದ್ದೇವೆ ಅಂತ ಹೇಳಿದ್ರೆ ಆಗಿತ್ತು. ಯಾಕೆ ಚೇಸಿಂಗ್ಗೆ ಹೇಳಿದ್ರು ಅಂತ ಗೊತ್ತಿಲ್ಲ. ಈಗ ನೋಡಿ, ನಾನು ಮೊನ್ನೆ ಹೇಳಿದ್ದೆ ನಮ್ದ್ರಲ್ಲಿ RCBಯಲ್ಲಿ ಬ್ಯಾಟಿಂಗ್ ಡೆಪ್ತ್ ಇಲ್ಲ ಹಾಗೆ ಹೀಗೆ ಅಂತ. SRH ಗೆ ಕಂಪೇರ್ ಮಾಡಿದರೆ ನಮ್ಮದು ಡೆಪ್ತ್ ಉಂಟು ಮನೆ. SRH ಅಲ್ಲಿ ಉಂಟಲ್ಲ, ಅತ್ಲಗೆ ಬ್ಯಾಟಿಂಗ್ ಸಹ ಇಲ್ಲ, ಈ ವರ್ಷ ಬೌಲಿಂಗ್ ಸಹ ಇಲ್ಲ. ಆಯ್ತು, ಕ್ಯಾಪ್ಟನ್ಶಿಪ್ ಚೇಂಜ್ ಮಾಡಿದ್ರು ವಾರ್ನರಿಂದ ವಿಲಿಯಮ್ಸ್ ಅನ್ನು. ಅದರ ಅರ್ಥ ಮಾರೆ, ನೀವು ವಾರ್ನರ್ ಅನ್ನು ತೆಗೆದು ಟೀಮಿಂದವೇ ತೆಗೆದು ಬಿಸಾಕ್ಬೋದಂತಲ್ಲ, ವಾರ್ನರ್ ಅಂತ ಪ್ಲೇಯರ್ ಅನ್ನು ನೀವು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಎಂತ ಆಗ್ತಾ ಉಂಟಣ್ಣ. ನೀವಂದ್ರೆ ಪ್ಲೇಯಿಂಗ್ ಇಲೆವೆನ್ ಇಂದ ಹೊರಗೆ ಹಾಕಿ ಅಣ್ಣ ನೀನು ಟಿಕ್ಟಾಕ್ ಮಾಡ್ಕೊಂಡಿರೋ ಅಂತ ಹೇಳಿದಾಗಿತ್ತು. ಅಂತ ಒಳ್ಳೆ ಬ್ಯಾಟ್ಸ್ಮನ್ಸ್ ಅವರ ಸ್ಟ್ರೈಕ್ ರೇಟ್ ಡೌನ್ ಆಗಿರ್ಬೋದು, ಅವರಿಗೆ ಒಂದು ಕರೆಕ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದ್ರಾಯ್ತು ಮಾರೆ, ವಾರ್ನರ್ ಅಣ್ಣ ನೀನು ಅದನ್ನು ಕುಟ್ಲಿಕ್ಕೆಲ್ಲ ಇಲ್ಲ ಹೋಗಿ ಬೀಸ್ಕೊಂಬರ್ಬೇಕು, ಬಟ್ ಬಟ್ ಅಂತ ಹೊಡಿಬೇಕು ಅಂತ. ನೀವು ಅದನ್ನು ಬಿಟ್ಟು ಪ್ಲೇಯಿಂಗ್ ಇಲೆವೆನ್ ಇಂದ ಹೊರಗಿಟ್ರೆ ಅವರ ಮನಸ್ಸಿಗೆ ಒಂದು ಎಂತ ಆಘಾತಕಾರಿ ವಿಷಯ ಆಗಿರ್ಬೋದು ಇದು. ಅದು ನಂಗೆ ಸಹ ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ. ನಾನು ಮೊನ್ನೆ ಯಾವತ್ತೊಂದಿನ ಹೇಳಿದ್ದೇನೆ, ಬಟ್ಲರ್ ಮತ್ತೆ ಸ್ಯಾಮ್ಸನ್ ನಿಂತ್ರೆ ಪುಡಿ ಪುಡಿಯೇ ಬೇರೆ ಟೀಮ್ ಅಂತ. ಯಾಕಂದ್ರೆ ಅವ್ರು ಇಬ್ರು ಸಹ ಉಂಟಲ್ಲ ಪವರ್ಫುಲ್ ಹಿಟ್ಟರ್ಸ್, ಎಸ್ಪೆಷಲಿ ಬಟ್ಲರ್ ನಂಗೆ ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ ಭಾರಿ ಇಷ್ಟ, ಟು ಬಿ ಆನೆಸ್ಟ್ ಭಯಂಕರ ಇಷ್ಟ. ಅವರ ಸ್ಟ್ರೋಕ್ ಪ್ಲೇ ಆಗಿರಬಹುದು, ಅಂದ್ರೆ ಫಟಕ್ ಅಂತ ಎಂತ ಹೀಗೆ ಚೇಂಜ್ ಮಾಡಿ ಬಿಡ್ತಾರೆ. ಈಗ ಅವ್ರು ಸಹ ಎ ಬಿಡಿತಾರ ಎಲ್ಲ ಹೀಗೆ ಮಲಗಿ ಎದ್ದೆಲ್ಲ ಹೊಡಿತಾರೆ, ಹಿಂದೆಲ್ಲ ಹೊಡಿತಾರೆ, ಅಂದ್ರೆ ಎ ಬಿಡಿತಾರ ಅಂತ ಹೇಳುದಿಲ್ಲ, ಬಟ್ ಒಂದು ರೇಂಜ್ಗೆ ಮಾರೆ, ಒಂದು ಕ್ಷಣಾರ್ಧದಲ್ಲಿ ಮ್ಯಾಚಿನ ಗತಿಯನ್ನೇ ಬದಲಿಸುವಂತಹ ಆಟಗಾರರಲ್ಲಿ ಟಾಪ್ 5 ಆಟಗಾರರಲ್ಲಿ ಡೆಫಿನೆಟ್ಲಿ ಬಟ್ಲರ್ ಅವರು ಬರ್ತಾರೆ. ಅವರು ಇವತ್ತು ನಿಂತರು ಪುಡಿ ಪುಡಿ, SRH ಪುಡಿ ಪುಡಿ, ಸ್ಯಾಮ್ಸನ್ ಅವ್ರು ಸಹ ಅವರಿಗೆ ಒಳ್ಳೆ ಸಾಥ್ ಕೊಟ್ಟರು. ಮತ್ತೆ ಬೌಲಿಂಗ್ ಅಯ್ಯಯ್ಯೋ ದೇವರೇ, ಎಲ್ಲರೂ ಸಹ ಹೊಡಿಸ್ಕೊಳ್ತಿದ್ರು ಮಾರೆ ಇವತ್ತು. ಸೊ ಆವಾಗಲೇ ಆಸೆ ಬಿಡಬೇಕಿತ್ತು SRH. ಫಸ್ಟ್ 5 ಅವರು ಏನೋ ಪ್ರಯತ್ನ ಪಟ್ಟರು, ಬೇರ್ಸ್ಟೋ ಮತ್ತೆ ಮನೀಶ್ ಪಾಂಡೆ ಅವರು ಓಪನಿಂಗ್ ಬಂದಿದ್ರು, ಅವರಿಬ್ರು ಔಟ್ ಆದ್ಮೇಲೆ ಎಂತ ಇಲ್ಲಣ್ಣ. ವಿಲಿಯಮ್ಸ್ ಪಾಪ ಅವರಿಗೆ ಫಸ್ಟ್ ಟೈಮ್ ಕ್ಯಾಪ್ಟನ್ಶಿಪ್, ಸುಮಾರು ಟೈಮ್ ಆದ್ಮೇಲೆ ಅವ್ರು ಸಹ ಸ್ಟ್ರೈಕ್ ರೇಟ್ 100 ಅಲ್ಲಿ ಇತ್ತು. ಯಾವ ಆ್ಯಂಗಲ್ ಅಲ್ಲಿ ಸಹ RRಗೆ ಅವರು ಮ್ಯಾಚೇ ಆಗಲಿಲ್ಲ ಇವತ್ತು. SRH ವಿನ್ ಆದ್ರೆ ಖುಷಿ ಆಗ್ತದೆ ಅಂತಂದಿದ್ದೆ ನಾನು, ಸೋತ್ರು. ಇವಾಗ ನೋಡಿ, ಪಂಜಾಬ್ ವಿನ್ ಆದ್ರೆ ಖುಷಿ ಆಗ್ತದೆ ಅಂತಂತೇನೆ. ಈಗ ಅವರು ನಮ್ಮ ಮೇಲೆ ಗೆದ್ದಿದ್ರು, ನಮ್ಮನ್ನು ಹೀನಾಯಮಾನವಾಗಿ ಸೋಲಿಸಿದ್ರು, ಅದೆಲ್ಲ ಅದು ಪರವಾಗಿಲ್ಲ, ಎಷ್ಟಂದ್ರೆ ಸಹ ನಮ್ಮ ತಮ್ಮ. ಸೊ ಇವತ್ತು ಪಂಜಾಬ್ ಗೆದ್ರೆ ನಂಗೆ ಭಯಂಕರ ಖುಷಿ ಆಗ್ತದೆ, ಬಟ್ ನಾನು ಹೇಳಿದ್ದು ಉಲ್ಟಾ ಆಗ್ತಾ ಇರುವ ಕಾರಣ ಹೇಳಲಿಕ್ಕೆ ಆಗುದಿಲ್ಲ. ಡೆಲ್ಲಿ ವಿನ್ ಆದ್ರೂ ಆಯ್ತು, ಯಾಕಂದ್ರೆ ಅವ್ರದ್ದು ಓಪನಿಂಗ್ ಪಾರ್ಟ್ನರ್ಶಿಪ್ ಎಣಿಸಿದ್ರೆ ಗಡ 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 ಆಗ್ತದೆ. ಯಾಕಂತಂದ್ರೆ ಈ IPL ಇದು ಅದೀಗ ಡೇಟಾ ಚೇಂಜ್ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಮೊನ್ನೆ ನೋಡಿದಾಗ ಈ IPL ಇದು ಪವರ್ ಪ್ಲೇ ಅಲ್ಲಿ ಟಾಪ್ 4 ಸ್ಕೋರ್ ಅಲ್ಲಿ 3 ಸ್ಕೋರ್ ಇವರಿದೆ, ಡೆಲ್ಲಿ ಅವರಿದೆ, ಫಸ್ಟ್ ಸೆಕೆಂಡ್ ಮತ್ತೆ ಫೋರ್ತ್ ಡೆಲ್ಲಿ ಅವರಿದೆ ಅಂತ ಅನ್ನಿಸ್ತದೆ. ಅಂತ ಟೀಮು ಅವ್ರು ಪೃಥ್ವಿ ಶಾ ಮತ್ತೆ ಧವನ್ ಅವರು ಕಚ್ಚಿಕೊಂಡ್ರೆ ಉಂಟಲ್ಲ ಕಷ್ಟ. ಮತ್ತೆ KL ರಾಹುಲ್ ಸಹ ಇಲ್ಲ ಇವತ್ತು, ಈಗ ನೆಕ್ಸ್ಟ್ ಈಗ ಬರುವ ಮ್ಯಾಚಿಗೆ KL ರಾಹುಲ್ ಸಹ ಇಲ್ಲ. ಮಯಾಂಕ್ ಅಗರ್ವಾಲ್ ಗೊತ್ತಿಲ್ಲ ಇಂಜೂರ್ ಎಂತ ಗೊತ್ತಿಲ್ಲ ಮಾರೆ. ಪೂರನ್ ಅವರು 0 ಬಾಲ್ಸನ್ನೇ 1 ಬಾಲ್ಸನ್ನೇ 2 ಬಾಲ್ಸನ್ನೇ 3 ಬಾಲ್ಸನ್ನೇ ಹೊಡೆದಿದ್ದಾರೆ. ಇವತ್ತು ಟೀಮಿಗೆ ಪುನಃ ಹಾಕೊಂಡ್ರೆ 4 ಬಾಲ್ಸನ್ನೇ ಹೊಡೆಯುವಂತಹ ಪ್ರಯತ್ನವು ಜಾರಿಯಲ್ಲಿರಬಹುದು. ಮಲನ್ ಅವರು ಬಂದ್ರೆ ನಂಗೆ ಪರ್ಸ್ನಲಿ ಖುಷಿ ಆಗ್ತದೆ. ಮತ್ತೆ ಒಂದು ನಾವೊಂದು ಗಮನಿಸಿದ್ದೆ ಎಂತ ಗೊತ್ತುಂಟ, ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಚೆನ್ನೈ, ಸಾರಿ 218 ಹೊಡೆದ್ರು, ಮುಂಬೈ 219 ಹೊಡೆದ್ರು, ಇವತ್ತು ರಾಜಸ್ಥಾನ 220 ಹೊಡೆದ್ರು. ಸೊ 221 SRH ಹೊಡಿಬೇಕಿತ್ತು, ಹೊಡಿಲಿಲ್ಲ. ನೋಡೋ 221 ಈಗ ನೆಕ್ಸ್ಟ್ ಮ್ಯಾಚಲ್ಲಿ ಯಾರಾದರೂ ಹೊಡಿತಾರ ಇಲ್ಲೋ ಅಂತ.
ಮತ್ತೊಂದು ವಿಡಿಯೋ ಬರ್ತದೆ, ಅಲ್ಲಿವರೆಗೆ ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ಯಾಕೆ ಕೂತ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಆಯ್ತಾ, ಬರುವಾಗಾದರೆ.